ಹಾಯ್ ಎವ್ರಿವನ್, ಎಲ್ಲ SSLC ಪರೀಕ್ಷೆ ಬರುವ ವಿದ್ಯಾರ್ಥಿಗಳಿಗೆ ಕೆಲವೊಂದು ಮುಖ್ಯವಾದ ಮಾಹಿತಿಗಳು ಕೂಡ ಬಂದಿರ್ತವೆ. ಅವುಗಳನ್ನ ತಿಳಿಸ್ತೀವಿ. ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ಬೋದು. ವೀಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲಿ ಮೋಸ್ಟ್ ಆಫ್ ದ SSLC ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾಯಿದ್ದಾರೆ. ಏನಂದರೆ, ಇಲ್ಲಿ ವಿದ್ಯಾರ್ಥಿಗಳಿಗೆ ಮೇನಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು SSLC ಪೂರ್ವ ಸಿದ್ಧತಾ ಪರೀಕ್ಷೆ SSLC ಪ್ರಿಪ್ರೇಟರಿ ಎಕ್ಸಾಮನ್ನು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಫೆಬ್ರವರಿ 23ರಿಂದ ಮಾರ್ಚ್ 1ರವರೆಗೆ ಪರೀಕ್ಷೆ ನಡೆಸಬೇಕು ಅಂತೇಳಿ ಸೂಚನೆ ನೀಡಿದ್ದಾರೆ. ಆಯಾ ಜಿಲ್ಲಾ ನಿರ್ದೇಶಕರ ಕಚೇರಿ ಅಲ್ಲಿ ಕೂಡ ಸೂಚನೆ ಕೂಡ ನೀಡಿದ್ದಾರೆ. ಖಡಕ್ಕಾಗಿ ಸೂಚನೆ ಕೂಡ ನೀಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಏನು ನೋಡೋದಾದರೆ ವಿದ್ಯಾರ್ಥಿಗಳೇ, SSLC ಪೂರ್ವ ಸಿದ್ಧತಾ ಪರೀಕ್ಷೆ ವೇಳಾಪಟ್ಟಿ ನೋಡೋದಾದರೆ, ಫೆಬ್ರವರಿ 23 ಪ್ರಥಮ ಭಾಷೆ ಕನ್ನಡ, ಪ್ರಥಮ ಭಾಷೆಗಳು. ಫೆಬ್ರವರಿ 24 ದ್ವಿತೀಯ ಭಾಷೆಗಳು. ಫೆಬ್ರವರಿ 25 ತೃತೀಯ ಭಾಷೆ. ಫೆಬ್ರವರಿ 27 ಗಣಿತ. 28 ವಿಜ್ಞಾನ. ಮಾರ್ಚ್ 1 ಸಮಾಜ ವಿಜ್ಞಾನ ಪರೀಕ್ಷೆಗಳು ಇರ್ತವೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಈ ಬಾರಿ ನಿಮಗೆ ವರ್ಷ SSLC ಪೂರ್ವ ಸಿದ್ಧತಾ ಪರೀಕ್ಷೆ ವರ್ಷ ನಿಮಗೆ ರಾಜ್ಯ ಮಟ್ಟದಲ್ಲಿ ನಡೀತಿತ್ತು. ಈ ವರ್ಷ ಏನಾಗುತ್ತೆ ಅಂದರೆ ನಿಮಗೆ ನಿಮ್ಮ ನಿಮ್ಮ ಜಿಲ್ಲೆಯ ಮಟ್ಟದಲ್ಲಿ ನಡೀತದೆ. ನಿಮ್ಮ ನಿಮ್ಮ ಜಿಲ್ಲೆಯಲ್ಲೇ ಕೂಡ ನಿಮಗೆ ಪ್ರಶ್ನೆ ಪತ್ರಿಕೆ ಕೂಡ ತಯಾರಿ ಮಾಡ್ತಾರೆ. ಈ ಬಾರಿ ಕೂಡ ಬ್ಲೂ ಪ್ರಿಂಟ್ ಪ್ರಕಾರ ಎಕ್ಸ್ಪೆಕ್ಟ್ ಮಾಡೋದು ಚಾನ್ಸಸ್ ಕಡಿಮೆ ಇರುತ್ತೆ. ಯಾಕಂದರೆ ನಿಮಗೂ ಕೂಡ ಕಳೆದ PUC ಎಕ್ಸಾಮ್ ಕೂಡ ಇದೇ ರೀತಿಯಾಗಿ ಅವ್ರಿಗೂ ಕೂಡ ನೀಲಿ ನಕ್ಷೆ ಪ್ರಕಾರ ಬಂದಿಲ್ಲ. ಅದನ್ನು ಸ್ವಲ್ಪ ವಿದ್ಯಾರ್ಥಿಗಳು ಅನುಗುಣ ಮಾಡ್ಕೋಬೇಕು. ನಂತರ ವಿದ್ಯಾರ್ಥಿಗಳಿಗೆ ಸ್ಟ್ರಿಕ್ಟಾಗಿ ಮಾಡಬೇಕು. ಆಯಾ ನಿರ್ದೇಶಕರು ಯಾವುದೇ ರೀತಿ ನೋಡ್ಕೋಬೇಕು, ಪೇಪರ್ ಲೀಕ್ ಆಗ್ದಂಗೆ ಯಾವುದೇ ರೀತಿ ಅವ್ರನ್ನ ಡಿಫೆಂಡ್ ಮಾಡಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು ಮೇನಾಗಿ ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ನೀಟಾಗಿ ಓದ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಫೈನಲ್ ಪರೀಕ್ಷೆ ಕೂಡ ಸುಲಭ ಆಗುತ್ತೆ. ಯಾವ ರೀತಿ ಬರೀಬೇಕು, ಯಾವ ರೀತಿ ಟೈಮ್ ಮ್ಯಾನೇಜ್ ಮಾಡಬೇಕು, ಯಾವ ರೀತಿ ಆನ್ಸರ್ ಮಾಡಬೇಕು, ಎಷ್ಟು ಅಂಕ ಸಿಗುತ್ತೆ, ಯಾವ ರೀತಿ ಇವ್ಯಾಲ್ಯೂಷನ್ ಮಾಡ್ತಾರೆ, ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು, ಎಲ್ಲ ಮಾಹಿತಿಗಳು ಕೂಡ ಗೊತ್ತಾಗ್ತವೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಾಲದ ಬೆಸ್ಟ್, ಪರೀಕ್ಷೆ ಚೆನ್ನಾಗಿ ಮಾಡಿ. ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.